ಕುಮಾರಸ್ವಾಮಿ ಅವರ ಅಡ್ಡದಲ್ಲಿ ಇದೀಗ ರಾಮ ಮಂದಿರ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಗಳು ತಲೆ ಎತ್ತಿವೆ ನಿನ್ನೆ ಬಜೆಟ್ನಲ್ಲೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಇದು ಬಿ ಜೆ ಪಿ ಘೋಷಣೆ ಮಾಡಿದ್ರು ನಾನೇ ಮಾಡಬೇಕು ಅದನ್ನ ಅಂತ ಕುಮಾರಸ್ವಾಮಿ ಅವರ ಹೇಳಿಕೆ ಬಿ ಜೆ ಪಿಗರು ಘೋಷಣೆ ಮಾಡಿದ್ರು ಅದನ್ನು ನಾನೇ ಮಾಡಬೇಕು ಇವ್ರ ಕೈಯಲ್ಲಿ ರಾಮ ಮಂದಿರ ಕಟ್ಟೋಕ್ಕಾಗಲ್ಲ ಚುನಾವಣೆ ಘೋಷಣೆ ಆದಮೇಲೆ ಇವ್ರು ಹೇಳ್ತಾರಲ್ಲ ಇದು ಕೇವಲ ಪುಸ್ತಕದ ಒಳಗೆ ಅಥವಾ ಬುಕ್ಕಿನ ಒಳಗಡೆಯೇ ಇರುತ್ತೆ ಮುಂದೆ ನಮ್ಮ ಸರ್ಕಾರ ಬಂದು ನಾವೇ ರಾಮ ಮಂದಿರ ಕಟ್ಟಬೇಕು ಅಂತ ಅವರು ಕೂಡ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಅಡ್ಡದಲ್ಲಿ ರಾಮ ಮಂದಿರ ನಿರ್ಮಾಣ ಘೋಷಣೆ ಆಗಿದ್ದೇ ಆಗಿದ್ದು ಬಿ ಜೆ ರಾಮ ಅವರ ರಾಮಮಂದಿರ ಅಸ್ತ್ರಕ್ಕೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ತಿರುಗೇಟನ ಕೊಟ್ಟಿದ್ದು ಬಿ ಜೆ ಪಿಗರು ಘೋಷಣೆ ಮಾಡಿದ್ರೂ ಕೂಡ ಅದನ್ನು ನಾನೇ ಮಾಡಬೇಕು ಅವ್ರ ಕೈಲಿ ಆಗಲ್ಲ ಕಟ್ಟಕ್ಕೆ ಎಲೆಕ್ಷನ್ ಘೋಷಣೆ ಮಾಡಾದ್ಮೇಲೆ ಇವ್ರು ರಾಮ ಮಂದಿರ ಕಟ್ತೀವಿ ಅದ್ ಕಟ್ತೀವಿ ಇದು ಕಟ್ತೀವಿ ಅಂತ ಏನ್ ತಂತ್ರಗಳನ್ನು ಮಾಡ್ತಾ ಇದಾರೆ ತಂತ್ರಗಾರಿಕೆಗಳನ್ನು ಮಾಡ್ತಾ ಇವೆಲ್ಲ ಕೇವಲ ಬಾಯಲ್ಲಿ ಹೇಳ್ತಾರಷ್ಟೇ ಪುಸ್ತಕದ ಒಳಗೇ ಉಳ್ಕೊಳ್ಳುತ್ತೆ ಇದು ಅನ್ನೋ ಮಾತನ್ನು ಹೇಳಿದ್ದಾರೆ ಅದು ರಾಮ ಮಂದಿರವರು ಘೋಷಣೆ ಮಾಡಿದ್ರು ನಾನೇ ಮಾಡ್ಬೇಕು ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅದು ಈಗ ಅವ್ರು ಮೂರು ವರ್ಷದಿಂದ ಮಾಡಿ ಕಟ್ಟಿದ್ರೆ ಒಪ್ಗತ್ತಿದ್ದೆ ಅದಕ್ಕಾಗಿ ಬಂದ ತಕ್ಷಣ ಈಗ ನಾಡಿದ್ದು ಚುನಾವಣೆ ತಿಂಗಳು ತಿಂಗಳ ತಿಂಗಳಿಗೆ ಚುನಾವಣೆ ಘೋಷಣೆ ಆಯ್ತದೆ ಘೋಷಣೆ ಆದ್ಮೇಲೆ ಅದು ಆ ಬಜೆಟ್ ಬುಕ್ ಒಳಗೆ ಇರ್ತದೆ ಮಾಡಬೇಕು ಅಂದ್ರೆ ರಾಮ ಮಂದಿರ ಕಟ್ಟಬೇಕು ಅಂದ್ರೆ ಇವ್ರು ಕಟ್ಟಕಾಗಲ್ಲ ನನಗ್ ಗೊತ್ತಿದೆ ಮುಂದಿನ ಸರ್ಕಾರ ಯಾರು ರಚನೆ ಮಾಡೋದು ಅಂತ ಅದು ಓಕೆ ಇದು ಕುಮಾರಸ್ವಾಮಿಯವರು ಎಳ್ದಿರುವಂಥದ್ದು ಇದೆಲ್ಲ ಕೇವಲ ಚುನಾವಣೆ ಗಿಮಿಕ್ ಅಷ್ಟೇ ಎಲೆಕ್ಷನ್ ಅನ್ನ ಇನ್ನೇನು ಹತ್ತಿರ ಇದೆ ಈ ಟೈಮಲ್ಲಿ ಬಜೆಟಲ್ಲಿ ನಾವು ಆ ಮಂದಿರ ಕಟ್ಬಿಡ್ತೀವಿ ಅಲ್ಲಿ ಕಟ್ಬಿಡ್ತೀವಿ ಇಲ್ಲಿ ಕಟ್ಬಿಡ್ತೀವಿ ಅಂದರೆ ಜನರ ಯಾಮಾರ್ಸಕ್ಕೆ ಇವ್ರು ಆಗೋಲ್ಲ ರಾಮ ಮಂದಿರದಲ್ಲಿ ಏನೇ ಆಗಬೇಕು ಅಂತಿದ್ರು ಅದರಲ್ಲೂ ರಾಮ ಮ ರಾಮನಗರದಲ್ಲಿ ರಾಮ ಮಂದಿರ ಅಂತ ಬಂದರೆ ಇವ್ರು ಘೋಷಣೆ ಮಾಡ್ಬೋದು ಬಟ್ ನಾನು ಬಂದೇ ಅದನ್ನು ಕಟ್ಟಬೇಕು ಮುಂದಕ್ಕೆ ಎಲೆಕ್ಷನ್ ಆಗಲಿ ನೋಡಿ ಈ ಚುನಾವಣೆ ಘೋಷಣೆ ಆದಮೇಲೆ ಇದು ಬುಕ್ಕಿನ ಒಳಗೊಂದು ಕಡೆ ಇದ್ರೆ ಮುಂದೆ ನಮ್ಮ ಸರ್ಕಾರ ಬರುತ್ತೆ ನಾವೇ ರಾಮ ಮಂದಿರವನ್ನ ಕಟ್ಟಬೇಕು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ರಾಮನಗರದಲ್ಲಿ ಇದೀಗ ರಾಮ ಮಂದಿರ ಫೈಟ್ ಜೋರಾಗ್ತಾ ಇದ್ದಂತೆ ಮೂರು ಅಕ್ಕಲಿಗ ನಾಯಕರ ನಡುವೆ ಫೈಟ್ ಜೋರಾಗಿದೆ ರಾಮನಗರ ಚುನಾವಣಾ ಅಖಾಡದಲ್ಲಿ ರಾಮಮಂದಿರ ನಿರ್ಮಾಣದ ಸದ್ದು ಜೋರಾಗ್ತಾ ಇದ್ದಂತೆ ಬಜೆಟ್ ಅಲ್ಲಿ ರಾಮಮಂದಿರ ಘೋಷಣೆ ಮಾಡುತ್ತಲೇ ಟಾಕ್ ವಾರ್ ಶುರುವಾಗ್ಬಿಡ್ತು ಅಶ್ವಥ್ ನಾರಾಯಣ್ ವರ್ಸಸ್ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅವರ ನಡುವೆ ಫೈಟ್ ಶುರುವಾಗಿದೆ ಕಾರಣ ಮೂರೂ ಜನ ಕೂಡ ಮೂರು ಬೇರೆ ಬೇರೆ ಪಕ್ಷದ ಒಕ್ಕಲಿಗ ಲೀಡರ್ಸ್ಗಳು ರಾಮನಗರದಲ್ಲಿ ಬಿ ಜೆ ಪಿ ಅಜೆಂಡಾ ಏನು ಹಾಗಾದರೆ ಇಲ್ಲಿ ತನಕ ಇಲ್ಲದಲ್ಲೇ ಇದ್ದಿದ್ದು ಈಗ ರಾಮ ಮಂದಿರವನ್ನು ನಿರ್ಮಾಣ ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಬಜೆಟಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ ಸೊ ಬಿಜೆಪಿ ಅಜೆಂಡಾಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ವಿರೋಧ ಮಾಡ್ತಾ ಇರೋದು ಯಾಕೆ ಅದನ್ನು ನೋಡ್ತಾ ಹೋಗೋಣ ಬಿ ಜೆ ಪಿಯ ರಾಮ ಮಂದಿರದ ತಂತ್ರ ಏನು ಬಜೆಟ್ನಲ್ಲಿ ಬೇರೆ ಘೋಷಣೆ ಮಾಡಿದಾರಲ್ಲ ಏನು ಸ್ಟ್ರಾಟಜಿ ಅವ್ರದ್ದು ತಂತ್ರಗಾರಿಕೆ ಏನು ರಾಮ ಮಂದಿರ ನಿರ್ಮಾಣದ ಮೂಲಕ ರಾಮನಗರದಲ್ಲಿ ಚುನಾವಣೆ ಪ್ರಚಾರಕ್ಕೆ ಸಿದ್ಧತೆ ಇಲ್ಲಿಂದ ಅಡಿಗಲ್ ಹಾಕೊಂಡು ಹೋಗೋದು ರಾಮ ಮಂದಿರ ಅಂದರೆ ಹಿಂದುತ್ವದ ಒಂದು ಹಿಂದೂ ಟ್ರಂಪ್ ಕಾರ್ಡನ್ನ ಪ್ರಯೋಗ ಮಾಡೋದರ ಮುಖಾಂತರ ತಮ್ಮ ಅಸ್ತಿತ್ವವನ್ನು ಶುರು ಮಾಡೋದಕ್ಕೆ ಉಳಿಸ್ಕೊಳ್ಳೋಕಲ್ಲ ಹಳೆ ಮೈಸೂರು ಭಾಗದಲ್ಲಿ ಇವರ ಅಸ್ತಿತ್ವವೇ ಇಲ್ಲ ಹಾಗೆ ನೋಡೋದಾದ್ರೆ ಶುರು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಂದಿರ ನಿರ್ಮಾಣ ಮಾಡಿ ಹಿಂದುತ್ವದ ಆಧಾರದಲ್ಲಿ ಮತಗಳಿಕೆಗೆ ಪ್ಲ್ಯಾನ್ ಇಡೀ ದೇಶದಲ್ಲಿ ರಾಮ ಮಂದಿರ ಅಥವಾ ಅಯೋಧ್ಯೆ ಎನ್ನುವಂಥದ್ದು ಹೇಗೆ ಇವರಿಗೆ ಪ್ಲಸ್ ಆಯಿತೋ ರಾಮನಗರವೂ ಕೂಡ ಹಾಗೆ ಆಗುತ್ತೆ ಅನ್ನುವಂಥದ್ದು ಇವರ ಸ್ಟ್ರಾಟಜಿ ಚುನಾವಣೆ ಹೊತ್ತಲ್ಲಿ ರಾಮ ಮಂದಿರ ವಿಚಾರವನ್ನು ಪ್ರಸ್ತಾಪ ಮಾಡಿ ಭಾವನಾತ್ಮಕವಾಗಿ ಹಿಂದೂಗಳ ಮತವನ್ನು ಕ್ರೋಢೀಕರಣಗೊಳ್ಳೋ ಗೊಳಿಸ್ಕೊಳ್ಳೋದು ಅಥವಾ ಒಟ್ಟುಗೂಡಿಸ್ಕೊಳ್ಳೋದು ಭೇಟಿ ಆಡೋದಕ್ಕೆ ಈಗ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಭಾವನಾತ್ಮಕವಾಗಿ ಮತಬೇಟೆಗೆ ಮುಂದಾಗಿದೆ ರಾಮನಗರದಲ್ಲಿ ಅಲ್ಲಿಗ ಜೆ ಡಿ ಎಸ್ ಇರುವಂತದ್ದು ಹೆಚ್ ಡಿ ಕೆ ಅವರೇ ಕಾಂಗ್ರೆಸ್ ಜೆ ಡಿ ಎಸ್ ರಾಮ ಮಂದಿರಕ್ಕೆ ವಿರೋಧ ಮಾಡುತ್ತೆ ಇದರಿಂದ ಅವರು ಹಿಂದೂ ವಿರೋಧಿ ಅಂತ ಬಿಂಬಿಸುವ ಲೆಕ್ಕಾಚಾರ ಕೂಡ ಇರಬಹುದು ಬಿಜೆಪಿದು ಇದನ್ನೇ ಚುನಾವಣಾ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಬಿಜೆಪಿ ತಂತ್ರಗಾರಿಕೆನ ನಡೆಸ್ತಾ ಇದೆ ನೋಡಿ ನಾವು ಹಿಂದೂ ಹಿಂದುತ್ವವನ್ನು ಉಳಿಸೋಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಆದ್ರೆ ಕಾಂಗ್ರೆಸ್ ಜೆಡಿಎಸ್ ಏನ್ ಮಾಡ್ತಾ ಇದೆ ನೋಡಿ ಅಂತ ಜನಕ್ಕೆ ತಿಳಿಸೋದ್ರ ಮುಖಾಂತರ ಬಿಜೆಪಿ ಹಿಂದುತ್ವ ಅಜೆಂಡಾದಲ್ಲಿ ಮತ ಕೇಳಿದ್ರೆ ಎರಡೂ ಪಕ್ಷಗಳಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ಬಿ ಹಿಂದುತ್ವದ ಅಜೆಂಡಾದಲ್ಲಿ ನಾವಿಲ್ಲಿ ರಾಮನಗರದಲ್ಲಿ ರಾಮನ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತೀವಿ ಇದೊಂದು ಇನ್ನೊಂದು ರೀತಿಯ ಪ್ರವಾಸಿ ತಾಣವನ್ನಾಗಿ ಮಾಡ್ತೀವಿ ಹಿಂದುತ್ವದ ಅಸ್ತಿತ್ವವನ್ನು ಉಳಿಸ್ತೀವಿ ಅಂತ ಅವ್ರು ಹೇಳೋದ್ರ ಮುಖಾಂತರ ಈ ಎರಡು ಪಕ್ಷಗಳಿಗೆ ಹೊಡೆತ ಕೊಡ್ಬೋದು ಅನ್ನುವಂಥದ್ದು ಅವರ ಸ್ಟ್ರಾಟಜಿ ಜನರು ಭಾವನಾತ್ಮಕವಾಗಿ ಸೋತು ಬಿಟ್ರೆ ಜಾತಿ ಇಲ್ಲಿ ವರ್ಕ್ ಆಗದೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನೋ ಭಯ ಒಕ್ಕಲಿಗ ಒಕ್ಕಲಿಗ ನಾರಾಯಣ ಅವರು ಒಕ್ಕಲಿಗರೇ ಹಾಗೆ ನೋಡೋದಾದ್ರೆ ಬಟ್ ಊರ್ನವ್ರು ಊರ್ನವ್ರೆ ಅಲ್ವಾ ಇಲ್ಲಿ ತನಕ ಆಳಿದವರು ಅವ್ರಿಗೆ ಹತ್ತಿರದಲ್ಲಿರ್ತಾರೆ ಹಾಗಾಗಿ ಜಾತಿ ಪಕ್ಕಿಟ್ಬಿಡೋಣ ಹಿಂದುತ್ವ ಅನ್ನುವಂಥದ್ದು ತಗೊಂಡೋಗೋಣ ಅಂತ ಬಿಜೆಪಿ ಹಿಂದುತ್ವ ಅಜೆಂಡಾ ಸ್ಥಾಪನೆ ಮಾಡಿಬಿಟ್ರೆ ರಾಮನಗರದಲ್ಲಿ ಚುನಾವಣೆಯ ಚಿತ್ರಣ ಬದಲಾಗೋ ಭಯ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗಿದೆ ಈಗ ನಾವು ಈ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ವಿರೋಧ ಯಾಕೆ ಮಾಡ್ತಾ ಇದೆ ಅಕ್ಸೆಪ್ಟ್ ಯಾಕೆ ಮಾಡ್ಕೊಳ್ತಿಲ್ಲ ಅಂತ ನೋಡೋಣ ಹೀಗಾಗಿ ಅಶ್ವತ್ಥ್ ನಾರಾಯಣ ಅವರ ವಿರುದ್ಧ ಬಹಿರಂಗವಾಗಿ ಟಾಕ್ ವಾರ್ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕೆ ಯಾಕಪ್ಪ ಅಂತ ಹೇಳಿದ್ರೆ ಬಿಜೆಪಿ ಹಿಂದುತ್ವ ಅಜೆಂಡಾದಲ್ಲಿ ಮತ ಕೇಳಿಬಿಟ್ರೆ ನಮ್ಗಳಿಗೆ ಡ್ಯಾಮೇಜ್ ಆಗಬಹುದು ಅಂತ ಬಿಜೆಪಿ ಹಿಂದುತ್ವ ಅಜೆಂಡಾ ಸ್ಥಾಪನೆ ಮಾಡಿದ್ರೆ ಚುನಾವಣೆ ಚಿತ್ರಣ ಬದಲಾಗೋ ಸಾಧ್ಯತೆ ಹೀಗಾಗಿ ಅಶ್ವತ್ ನಾರಾಯಣ ವಿರುದ್ಧ ಬಹಿರಂಗವಾಗಿ ಟಾಕ್ ಕೆ ಶಿ ಮತ್ತು ಹೆಚ್ ಕೆ ಶುರು ಮಾಡಿದ್ದಾರೆ ರಾಮನಗರ ಇದೆ ರಾಮನಗರದ ರಾಮ ಬೆಟ್ಟ ಇದೆ ಸಣ್ಣ ದೇವಸ್ಥಾನ ಇದೆ ಏನು ದೇವಸ್ಥಾನ ಕಟ್ಟೋದು ರಾಮನಗರದಲ್ಲಿ ಅವ್ರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಕೇಳಿ ರಾಮಂದ್ರ ಇರಲಿ ರಾಮ್ನಗರ ಜನಕ್ಕೆ ಗೊತ್ತಿದೆ ಅಯ್ಯ ರಾಮನ ಬಂಟ ಆಂಜನೇಯ ರಾಮನ ತಂದೆ ದಶರಥ ಮಹಾರಾಜ ರಾಮನ ಬಂಟ ಆಂಜನೇಯ ದೇವಸ್ಥಾನನ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಾರಲ್ಲಿ ಕೆಂಗಲಲ್ಲಿ ನೋಡಿದ್ರ ಇವೇನು ಕಟ್ಟರು ಕಸ ಕುಡಿಸ್ತೀನಿ ಅಂತ ಕ್ಲೀನ್ ಮಾಡ್ತೀನಿ ಅಂತ ಏನ್ ಕ್ಲೀನ್ ಮಾಡವ್ನ ಗಂಡು ನಾನು ಅದೇನ ಗುಂಡಿಟ್ಕೊಂಡು ಕೊಲ್ರಿ ಅಂತ ಹೇಳ ನಮ್ಮ ನಾಯಕನ ಅಯ್ಯ ಇವತ್ತು ಕಾಂಗ್ರೆಸ್ ಪ್ರತಿಪಕ್ಷದವರು ಅವ್ರನ್ನೇ ಹಾಸ್ಯಾಸ್ಪದವಾಗಿ ಕಿವಿಗೆ ಹೂವು ಮುಡ್ಕೊಳ್ಳೋಂಥ ಕೆಲಸಗಳು ಯಾರೋ ಮುಡಿಸೋದಲ್ಲ ಅವ್ರಿಗವರೇ ಅವರೇ ಮುಡ್ಸ್ತಾ ಇದ್ರು ಇವತ್ತು ಅವರಿಗೆ ಮುಟ್ಸ್ಕೊಂಡ್ಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಏನೋ ಒಂದು ಚೀಪ್ ರೇಟೆಡ್ ಗಿಮಿಕ್ಕನ್ನು ಮಾಡೋಕ್ಕೋಸ್ಕರ ಹೋಗಿ ಹಾಸ್ಯಾಸ್ಪದವಾಗಿ ನಡ್ಕೊಂಡಿದ್ದಾರೆ ನಿಜಕ್ಕೂ ಖಂಡನೀಯ ಎಷ್ಟೋ ವರ್ಷದ ಇತಿಹಾಸದ ಅಂತಾರಲ್ಲ ಇನ್ನೂ ಎಲ್ಲ ತವ ಎಲ್ಲೂ ಅವ್ರಿಗೆ ಕಚೇರಿಗಳಿಲ್ಲ ಆದರೆ ಇವತ್ತು ನಾವು ಇವತ್ತು ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಕಚೇರಿಯ ಕಟ್ತಾಯಿದ್ದೀವಿ ಇದ್ದೀವಿ ಕಟ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲೂ ಕಟ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲೂ ಕಟ್ತಾ ಇದ್ದೀವಿ ಪಾಪ ಅವ್ರಿಗೆ ಅಷ್ಟು ಕಾಳಜಿ ಇವತ್ತು ಅವರವರ ಟ್ರಸ್ಟ್ಗಳು ಅವರವರ ಪಕ್ಷಗಳು ಯಾರ ಹೆಸ್ನಲ್ಲಿದೆ ಅಂತ ಅವ್ರು ಹೇಳಿ ಅವ್ರ ಪಕ್ಷದ ಕಚೇರಿಗಳು ಯಾರ ಹೆಸ್ರಲ್ಲಿದ್ದಾವೆ ಯಾರ ಹೆಸ್ರಿಗೆ ಹೋಗಿದೆ ಇನ್ನೊಂದು ಬಂದಂಥ ಚೆಕ್ ಮಾಡಿಕೊಟ್ರೆ ಅವ್ರದ್ದೇ ಪಾಪ ಅವರ ಇತ್ಲು ಅವ್ರಿಗೆ ಗೊತ್ತಾಗುತ್ತೆ ರಾಮ ಮಂದಿರ ರಾಮ ಮಂದಿರ ಆದರೆ ರಾಮ ಘೋಷಣೆ ಮಾಡಿದ್ರು ನಾನೇ ಮಾಡಬೇಕು ಕೇಳಿ ಮಾಡೋಕ್ಕಾಗಲ್ಲ ಅದು ರಾಮ ಮಂದಿರ ಘೋಷಣೆ ಆಗಿದ್ರು ಈಗ ಅವ್ರು ಮೂರು ವರ್ಷದಿಂದ ಏನಾದರೂ ಮಾಡಿ ಕಟ್ಟಿದರೆ ಒಪ್ಕೋತಿದ್ದೆ ಅದಕ್ಕಾಗಿ ಬಂದ ತಕ್ಷಣ ಈಗ ನಾಡಿದ್ದು ಚುನಾವಣೆ ಇನ್ನು ಎರಡು ತಿಂಗಳ ತಿಂಗಳಿಗೆ ಚುನಾವಣೆ ಘೋಷಣೆ ಆಯ್ತದೆ ಘೋಷಣೆ ಆದ ಮೇಲೆ ಅದು ಆ ಬಜೆಟ್ ಬುಕ್ ಒಳಗೆ ಇರ್ತದೆ ಮಾಡಬೇಕು ಅಂದರೆ ರಾಮ ಮಂದಿರ ಕಟ್ಟಬೇಕು ಅಂದರೆ ಇವರು ಕಟ್ಟೋಕ್ಕಾಗಲ್ಲ ನನಗೆ ಗೊತ್ತಿದೆ ಮುಂದಿನ ಸರ್ಕಾರ ಯಾರು ರಚನೆ ಮಾಡೋದು ಅಂತ ಅದರಿಂದ ಮುಂದೆ ನಾನೇ ಮಾಡಬೇಕು ಅವ್ರದ್ದು ರಾಮನಗರದ ಹೆಚ್ಚಿನ ಅನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಶ್ರೀನಿವಾಸ್ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಭದ್ರ ನಲಿಯನ್ನು ಕಂಡುಕೊಳ್ಳುವ ಸಲುವಾಗಿ ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡೋಕೆ ರೆಡಿ ಆಗಿದೆ ಇದರಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮ ಬುಡ ಎಲ್ಲಾದರೂ ಅಲ್ಲಾಡಬಹುದು ಅನ್ನೋ ಆತಂಕನ ಈ ರಾ ರಾಮನಗರದಲ್ಲಿ ರಾಮ ಮಂದಿರದ ಫೈಟ್ ಸದ್ಯ ರಾಜಕೀಯ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಆ ವಿದ್ಯಾ ಹೌದು ರಾಮನಗರದಲ್ಲಿ ಜಾತಿ ಸಮೀಕರಣದಲ್ಲಿ ಈಗ ಚುನಾವಣೆಗಳು ನಡೀತಿದೆ ಎಲ್ಲರಿಗೂ ಗೊತ್ತು ಆದರೆ ಈಗ ಬಿಜೆಪಿ ತನ್ನ ಅಸ್ತಿತ್ವವನ್ನು ಅಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನ ಬಳಸಲಿಕ್ಕೆ ಮುಂದಾಗಿದೆ ಅದರ ಪ್ರಾರಂಭಿಕ ಭಾಗವಾಗಿ ನಿನ್ನೆಯ ಬಜೆಟ್ನಲ್ಲಿ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣದ ಘೋಷಣೆಯನ್ನ ಬೊಮ್ಮಾಯರು ಮಾಡಿದ್ದಾರೆ ಈ ಮೂಲಕ ಜನರನ್ನ ಮತ್ತೆ ರಾಮನಗರ ಭಾಗವನ್ನ ಭಾವನಾತ್ಮಕವಾಗಿ ಹಿಂದುತ್ವದ ಕಡೆ ಸೆಳೆಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿಯ ಒಂದಿಷ್ಟು ಸ್ಟ್ರಾಟರ್ಜಿಗಳು ಸೊ ಹಾಗಾಗಿನೇ ಈಗ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಘೋಷಣೆ ಮಾಡಿರೋದ್ರಿಂದ ಸಹಜವಾಗಿ ಇಷ್ಟು ದಿನ ಜಾತಿ ಸಮೀಕರಣದಲ್ಲಿ ವರ್ಕೌಟ್ ಆಗ್ತಿದಂತಹ ರಾಮ ರಾಮನಗರ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವ ಬಂದ್ರೆ ಅದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಇಬ್ಬರು ನಾಯಕ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಒಂದು ಆತಂಕ ಸೊ ಹಾಗಾಗಿ ಅಶ್ವಥ್ ನಾಯ್ ಅವರು ಮಾತನಾಡಿದ ಬೆಳಕವೇ ಶೀಘ್ರವಾಗಿನೇ ಡಿ ಕೆ ಶಿವಕುಮಾರ್ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಗಳನ್ನ ಮಾಡಿದ್ರು ಮೊದಲು ಬಿಜೆಪಿ ಕಚೇರಿಯನ್ನ ರಾಮನಗರದಲ್ಲಿ ಕಟ್ಕೊಳ್ಳಿ ಅದಾದ ನಂತರ ರಾಮ ಮಂದಿರ ಕಟ್ಟಿ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಕುಮಾರಸ್ವಾಮಿ ಅವರು ರಾಮನಗರಕ್ಕೆ ಬೇಕಾಗಿರುವಂತದ್ದು ಅಭಿವೃದ್ಧಿ ಅನ್ನುವ ಮೂಲಕ ಬಿಜೆಪಿಯ ಹಿಂದುತ್ವದ ಕಾರ್ಡ್ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು ಸಹಜವಾಗಿ ಇದು ಬಿಜೆಪಿಗೆ ಗೊತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ರಾಮ ಮಂದಿರದ ವಿಚಾರ ಹಿಂದುತ್ವದ ವಿಚಾರ ಬಂದ್ರೆ ಪ್ರಬಲವಾಗಿ ವಿರೋಧ ಮಾಡುತ್ತೆ ಎಷ್ಟು ವಿರೋಧ ಮಾಡ್ತಾರೋ ಬಿಜೆಪಿಗೆ ಅಷ್ಟು ಪ್ಲಸ್ ಆಗುತ್ತೆ ಬಿಜೆಪಿಯ ಲೆಕ್ಕಾಚಾರಗಳು ಹಾಗಾಗಿನೇ ಈಗ ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡ್ತಿದ್ದಾರೆ ಒಂದ್ ವೇಳೆ ಏನಾದರೂ ಹಿಂದುತ್ವದ ಕಾರ್ಡ್ ವರ್ಕ್ಔಟ್ ಆದ್ರೆ ಅಲ್ಲಿ ಒಂದಿಷ್ಟು ಆಗುತ್ತೆ ಮತಗಳನ್ನು ಪಡಿಬಹುದು ಬಿಜೆಪಿ ಲೆಕ್ಕಾಚಾರ ಹಾಗಾಗಿನೇ ಈ ಎಲ್ಲಾ ತಂತ್ರಗಾರಿಕೆಗಳನ್ನ ಬಿಜೆಪಿ ಬರುವಂತ ದಿನಗಳಲ್ಲಿ ರಾಮ ಮಂದಿರ ಗೋಷ್ಠಿ ಏನ್ ಮಾಡಿದ್ದಾರೆ ಅದಕ್ಕೆ ಡಿ ಪಿ ಆರ್ ಅನ್ನು ಕೂಡ ತಯಾರು ಮಾಡುವಂತಹ ಸಿದ್ಧತೆಗಳನ್ನ ಬಿಜೆಪಿ ಸರ್ಕಾರ ಮಾಡಿಕೊಂಡಿದೆ ಒಟ್ಟಾರೆಯಾಗಿ ರಾಮ ಮಂದಿರದಲ್ಲಿ ಒಂದು ವೇಳೆ ಏನಾದರೂ ಹಿಂದುತ್ವದ ವಿಚಾರಗಳು ಬಂದ್ರೆ ಅಲ್ಲಿ ಭಾವನಾತ್ಮಕ ವಿಚಾರಗಳು ಬಂದ್ರೆ ಜಾತಿ ಸಮೀಕರಣವನ್ನ ಮೀರಿ ಚುನಾವಣೆ ನಡೀಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಆತಂಕ ಹಾಗಾಗಿನೇ ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಅಶ್ವತ್ಥನಾರಾಯಣ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿಗಳನ್ನ ಮಾಡ್ತಿರುವಂಥದ್ದು ಇದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಹಿಂದುತ್ವವನ್ನು ತಕ್ಷಣವೇ ಒಪ್ಕೊಳ್ಬಿಡ್ತಾರೆ ರಾಮನಗರದ ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿದ್ದಾರೆ ಆದ್ರೆ ಆ ಲಾಂಗ್ ಟರ್ಮ್ಗೆ ಬಿಜೆಪಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರೋದ್ರಿಂದ ಖಂಡಿತವಾಗ್ಲು ಎರಡು ಮೂರು ರಾಜಕೀಯ ಪಕ್ಷಗಳಿಗೆ ಇದೊಂದು ಅಗ್ನಿ ಪರೀಕ್ಷೆ ಅಂತ ಹೇಳಬಹುದು ಬಿಜೆಪಿ ಇದನ್ನ ಯಾವ ರೀತಿ ವರ್ಕ್ಔಟ್ ಮಾಡುತ್ತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇದನ್ನ ಯಾವ ರೀತಿಯಾಗಿ ವಿರೋಧ ಮಾಡುತ್ತೆ ಅನ್ನುವಂಥದ್ದನ್ನ ಚುನಾವಣೆ ಸಮಯದಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮಲ್ಲ ಮಾಹಿತಿಗೆ